ಹೇ ಗುರುಭಿವ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತಜ್ಞ ಗಿರೀಶ್ ಗುರುಜಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಬರುವಂತಹ ವರ್ಷ ಆ ಭಗವಂತ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಮಾಡಲಿ ಮತ್ತು ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಹೊಂದಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಯಾವ ರೀತಿಯ ಅನುಕೂಲಗಳು ಬರುವಂಥ ವರ್ಷದಲ್ಲಿದೆ ನೋಡಿ ವರ್ಷ ಭವಿಷ್ಯವನ್ನು ನಿರ್ಧಾರ ಮಾಡಬೇಕಾದ್ರೆ ಸ್ಥಿರವಾದ ಗ್ರಹಗಳ ಆಧಾರ ಮೇಲೆ ವರ್ಷ ಭವಿಷ್ಯ ನಿರ್ಧಾರ ಆಗುತ್ತೆ ಮುಖ್ಯವಾಗಿ ಗುರುವನ್ನು ಕನ್ಸಿಡರ್ ಮಾಡ್ತೀವಿ ಮತ್ತು ಶನಿಶ್ಚರನ ಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಮತ್ತು ಕೇತುವಿನ ಸ್ಥಿತಿಯ ಮೇಲೆ ಒಂದು ವರ್ಷ ಭವಿಷ್ಯವನ್ನು ನಿರ್ಧಾರ ಆಗುತ್ತೆ ಅಂದರೆ ಈ ಗ್ರಹಗಳೆಲ್ಲ ಸ್ಥಿರವಾದ ಫಲಗಳನ್ನು ಮತ್ತು ತುಂಬ ದೀರ್ಘಕಾಲದವರೆಗೂ ಇವರ ಪ್ರಭಾವನ ನಮ್ಮ ರಾಶಿಯ ಮೇಲೆ ಬೀರುತ್ತವೆ ಸೊ ಈಗ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಯಾವ ಯಾವ ಗ್ರಹಗಳ ಸ್ಥಿತಿ ಹೇಗಿದೆ ಮತ್ತು ಹೇಗೆ ಹಣಕಾಸಿನ ಸ್ಥಿತಿಯಲ್ಲಿ ನೀವು ಅಭಿವೃದ್ಧಿ ಹೊಂದುವಿರಿ ಮತ್ತು ಜೊತೆಗೆ ಆರೋಗ್ಯದಲ್ಲಿ ಮತ್ತು ಹೂಡಿಕೆಯಲ್ಲಿ ಏನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಮತ್ತು ಭಾಗ್ಯವೃದ್ಧಿ ಇದೆಯಾ ವೃತ್ತಿಯಲ್ಲಿ ಹೊಸ ಬದಲಾವಣೆಗಳ ಯೋಗಗಳಿದೆ ಏನಾದರೂ ಮನೆ ಕಟ್ಟುವಂತಹ ಅನುಕೂಲಗಳು ಮತ್ತು ಹೊಸ ವಾಹನ ಖರೀದಿಯ ಅನುಕೂಲಗಳು ಇದು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ಕೊಡ್ತೀನಿ ಆದಷ್ಟು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮುಖ್ಯವಾಗಿ ನೋಡಿ ನಿಮ್ಮ ಭಾಗ್ಯಾಧಿಪತಿಯಾದಂಥ ಶನೇಶ್ವರ ನಿಮ್ಮ ಭಾಗ್ಯಸ್ಥಾನದಲ್ಲಿನೇ ಸಂಚಾರ ಮಾಡ್ತಿದ್ದಾನೆ ಇದೊಂದು ಉತ್ತಮವಾದಂತಹ ಫಲ ಮತ್ತು ಶನೇಶ್ಚರನಿಂದ ಬರುವಂಥ ವರ್ಷ ಶುಭ ಫಲವನ್ನೇ ನಾವು ನಿರೀಕ್ಷೆ ಮಾಡ್ಬೋದು ಯಾಕಂದ್ರೆ ಮೊದಲನೇ ಹಂತದಲ್ಲಿ ಅವನು ನಿಮ್ಮ ನವಮ ಸ್ಥಾನ ಎರಡನೇ ಹಂತದಲ್ಲಿ ದಶಮ ಸ್ಥಾನ ಈ ಎರಡು ಸ್ಥಾನಗಳಲ್ಲಿ ಹೋದರೂ ಕೂಡ ಶನೇಶ್ವರ ಅದ್ಭುತವಾದಂಥ ಫಲ ಕೊಡ್ತಾನೆ ಎರಡನೇ ಆದಾಗಿ ಗುರು ದಶಮ ಸ್ಥಾನದಲ್ಲಿದ್ದಾನೆ ಗುರು ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ದಶಮದಲ್ಲಿ ದಶಮದಲ್ಲಿ ಸ್ವಲ್ಪ ನ್ಯೂಟ್ರಲ್ ಫಲವನ್ನ ಕೊಡ್ತಾನೆ ಯಾಕೆ ಶನೇಶ್ಚರನ ಜೊತೆಗೆ ಮಿತ್ರತ್ವ ಹೊಂದಿರೋದ್ರಿಂದ ತಾತ್ಕಾಲಿಕವಾಗಿ ನಿಮಗೆ ಸಮನಾದ ಫಲವನ್ನ ಕೊಡ್ತಾನೆ ಆದರೆ ಗುರು ಕೂಡ ಎರಡನೇ ಹಂತದಲ್ಲಿ ತುಂಬ ಅದ್ಭುತವಾದಂಥ ಫಲ ಕೊಡ್ತಾನೆ ನಿಮಗೆ ಏಪ್ರಿಲ್ ನಂತರ ಗುರು ತನ್ನ ಸ್ಥಳ ಬದಲಾವಣೆಯನ್ನು ಮಾಡ್ತಾನೆ ಸೊ ರಾಹು ಕೂಡ ನಿಮ್ಮ ರಾಶಿಯಿಂದ ಪರಿವರ್ತನೆ ಆಗ್ತಿದೆ ನಿಮಗೆ ಹದಿನೇಳನೇ ಮಾರ್ಚ್ ನಂತರ ನಿಮ್ಮ ವಯಸ್ಥಾನಕ್ಕೆ ಬರ್ತಾನೆ ನಿಮ್ಮ ರಾಶಿಯಿಂದ ವಯಸ್ಥಾನಕ್ಕೆ ಬರ್ತಾನೆ ರಾಹು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತಾತ್ಕಾಲಿಕವಾದಂತಹ ಒಂದು ಅಶುಭ ಫಲವನ್ನು ಕೂಡ ಇಲ್ಲಿ ಕೊಡುವಂಥ ಸಾಧ್ಯತೆ ಆದರೆ ಕೇತು ನಿಮ್ಮ ಷಷ್ಠ ಭಾವಕ್ಕೆ ಹೋಗ್ತಿರೋದ್ರಿಂದ ಕೇತುವಿನಿಂದ ನಾವು ಉತ್ತಮವಾದಂಥ ಫಲಗಳನ್ನು ಮಾರ್ಚ್ ನಂತರ ನಿರೀಕ್ಷೆ ಮಾಡ್ಬೋದು ಮುಖ್ಯವಾಗಿ ಈ ಗ್ರಹಗಳ ಆಧಾರದ ಮೇಲೆ ನಿಮ್ಮ ವರ್ಷ ಭವಿಷ್ಯ ನಿರ್ಧಾರ ಆಗುತ್ತೆ ಜೊತೆಗೆ ವರ್ಷಾರಂಭದಲ್ಲಿ ಬುಧ ನಿಮ್ಮ ಭಾಗ್ಯಸ್ಥಾನದಿಂದ ಶುಕ್ರ ರವಿ ಅಷ್ಟಮದಲ್ಲಿ ಸಂಚಾರ ಮಂಗಳ ತನ್ನ ಸ್ವಕ್ಷೇತ್ರದಿಂದ ಸಂಚಾರ ಆಗ್ತಿದ್ದಾನೆ ಚಂದ್ರನು ಕೂಡ ತನ್ನ ಸ್ವ ಮಂಗಳನ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ಸೊ ಇವೆಲ್ಲ ಗ್ರಹಗಳ ಮೇಲೆ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಬರುವಂತಹ ವರ್ಷ ನೋಡಿ ವೃಷಭ ರಾಶಿ ವೃಷಭ ಲಗ್ನವರಿಗೆ ಹಣಕಾಸಿನ ವಿಚಾರವಾಗಿ ತುಂಬ ಲಕ್ಕಿಯಾಗಿರ್ತಾರೆ ಬರುವಂತಹ ವರ್ಷಗಳಲ್ಲಿ ವರ್ಷಾರಂಭದಿಂದ ಬುಧ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಉತ್ತಮವಾದಂಥ ಹಣಕಾಸಿನ ಅನುಕೂಲಗಳು ಬರುವಂಥ ದಿನಗಳಲ್ಲಿ ನಿಮಗೆ ಅನುಕೂಲವನ್ನು ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ನೋಡಿ ಸ್ಪ ಗುರು ದಶಮ ಸ್ಥಾನದಲ್ಲಿದ್ದಾಗ ಅದು ಗುರು ಕೂಡ ತುಂಬ ನ್ಯೂಟ್ರಲ್ ಆಗಿ ಫಲ ಕೊಡ್ತಿದ್ದಾನೆ ಮೊದಲನೇ ಹಂತದಲ್ಲಿ ದಶಮದಲ್ಲಿದ್ದಾಗ ಗುರು ಏನು ಮಾಡ್ತಾನೆ ನಿಮಗೆ ನಿಮ್ಮ ಹೆಸರು ಕೀರ್ತಿ ಗೌರವವನ್ನು ಪಡೆಯೋದಕ್ಕೆ ಹೆಚ್ಚಿನ ಶ್ರಮವನ್ನು ಪಡಿಸ್ತಾನೆ ಆದರೆ ಪದವಿಯನ್ನು ಕೊಡ್ತಾನೆ ನಿಮಗೆ ಭಾಗ್ಯದಲ್ಲಿ ಶನಿ ಇರೋದ್ರಿಂದ ನಿಮಗೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲೂ ಶ್ರಮ ಪಟ್ಟಷ್ಟು ನಿಮಗೆ ಉತ್ತಮವಾದಂಥ ಅನುಕೂಲಗಳು ಮತ್ತು ಫೈನಾನ್ಸ್ ಮ್ಯಾಟ್ರಲ್ಲಿ ತುಂಬ ಲಕ್ಕಿಯಾಗಿರ್ತೀರ ಯಾರು ವಿದೇಶದಿಂದ ವರ್ಕ್ ಮಾಡ್ತಿರ್ತಾರೋ ಅವರಿಗೆ ಸ್ವಲ್ಪ ಮೊದಲನೇ ಹಂತದಲ್ಲಿ ಅಂದರೆ ಮಾರ್ಚ್ ಹದಿನೇಳನೇ ತಾರೀಕಿನವರೆಗೂ ಉತ್ತಮವಾದಂಥ ಧನದ ಅನುಕೂಲಗಳು ಹೂಡಿಕೆಗಳಾಗಿರ್ಬೋದು ಅದರಿಂದ ಬರುವಂಥ ಅನುಕೂಲಗಳಾಗಿದೆ ಸಪೋರ್ಟ್ ಯಾರು ಕನ್ಸಲ್ಟೇಷನ್ ಫೀಲ್ಡಲ್ಲಿದ್ದಾರೆ ಯಾರು ಓಡಾಡಿ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರ ಅವರಿಗೆ ಉತ್ತಮವಾದಂಥ ಆದಾಯ ಧನ ಮೂಲ ಮತ್ತು ಒಂದು ಮಟ್ಟೆ ಸೇವಿಂಗ್ಸನ್ನು ಮಾಡುವಂಥ ಅನುಕೂಲಗಳಿದೆ ಗುರು ನಿಮಗೆ ದಶಮ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಖರ್ಚುಗಳನ್ನು ಮಾಡಿಸ್ತಾನೆ ಅಂದರೆ ಹೂಡಿಕೆಯನ್ನು ಕೂಡ ಮಾಡಿಸ್ತಾನೆ ನಿಮಗೆ ಎಲ್ಲಿ ಭೂಮಿ ಮೇಲೆ ಆಗಿರ್ಬೋದು ಮನೆಯ ಅಲಂಕಾರಕ್ಕಾಗಿರ್ಬೋದು ಮತ್ತು ನಿಮ್ಮ ಬ್ಯಾಂಕ್ಸ್ಗಿಂದ ತಂದಂಥ ಲೋನ್ ಆಗಿರೋ ಋಣದ ಮೇಲೆ ಹೆಚ್ಚಿನ ಖರ್ಚುಗಳನ್ನು ಮಾಡಿಸ್ತಾನೆ ಆದರೆ ನಿಮಗೆ ಎರಡನೇ ಹಂತದಲ್ಲಿ ಕೊಡುವಂತಹ ಫಲ ಗುರುವಿನಿಂದ ತುಂಬ ಅದ್ಭುತವಾದಂಥ ಫಲ ಇರುತ್ತೆ ನಿಮಗೆ ಗುರು ಲಾಭ ಸ್ಥಾನಕ್ಕೆ ಹೋದಾಗ ಶ್ರೀಮಂತ ಯೋಗ ಆಗುತ್ತೆ ಅಂದರೆ ಲಾಭಾಧಿಪತಿ ಲಾಭ ಸ್ಥಾನದಲ್ಲಿ ಹೋಗದ ಅದ್ಭುತವಾದಂತಹ ಯೋಗ ಗುರು ನಿಮಗೆ ಏಪ್ರಿಲ್ ಹದಿನಾಲ್ಕನೇ ತಾರೀಖಿನ ನಂತರ ಲಾಭ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ಅಲ್ಲಿ ಬರುವಂತಹ ಒಂದು ಕಾಲು ವರ್ಷ ಇರ್ತಾನೆ ಗುರು ತುಂಬ ಉತ್ತಮವಾದಂತಹ ಫಲ ಗುರು ಲಾಭದಲ್ಲಿದ್ದಾಗ ನೋಡಿ ತುಂಬ ಅದ್ಭುತವಾದಂಥ ಹಣಕಾಸಿನ ಅನುಕೂಲಗಳಾಗಿರ್ಬೋದು ನಿಮಗೆ ಸದಾಕಾಲ ಗೌರವ ಮಾರ್ಗದರ್ಶನ ಮತ್ತೆ ಒಂದು ಶ್ರೀಮಂತ ಯೋಗ ಅಂತ ಹೇಳ್ತೀವಿ ಅದರಿಂದ ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಮನೆಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಸುಖ ಸೌಕರ್ಯಗಳಾಗಿರ್ಬೋದು ನಿಮಗೆ ಕೀರ್ತಿ ಯಶಸ್ಸು ಗೌರವಗಳೆಲ್ಲ ಲಭಿಸುವಂಥ ಸಾಧ್ಯತೆಗಳಿರುತ್ತೆ ಗುರು ಲಾಭ ಸ್ಥಾನದಲ್ಲಿ ಅಷ್ಟಮಾಧಿಪತಿಯಾಗಿ ಲಾಭದಲ್ಲಿದ್ದಾಗ ಅಂದರೆ ನೋಡಿ ನೀವು ದುಡಿದೇ ಬರುವಂತಹ ದುಡ್ಡು ನಿಮ್ಮದಲ್ಲದಂತಹ ದುಡ್ಡು ಕೂಡ ನೀವು ಪಡೆಯುವಂತಹ ಸಾಧ್ಯತೆ ಇರುತ್ತೆ ಅಂದರೆ ಸುಮಾರಷ್ಟು ಜನರಿಗೆ ಈ ಕನ್ಸಲ್ಟೇಷನ್ ಮಾಡುವಂಥದ್ದಾಗಿರ್ಬೋದು ಇಲ್ಲಾಂದರೆ ಮರಣೋತ್ತರ ನಂತರ ಯಾರಿಗಾದರೂ ದುಡ್ಡಿನ ಒಂದು ಅನುಕೂಲಗಳಾಗುವಂಥದ್ದು ಅಂದರೆ ಯಾವುದಾರು ಹಿರಿಯರ ಆಸ್ತಿ ಇರುತ್ತೆ ನಿಮಗೆ ಅದು ಬಳ ಬರೋದರಲ್ಲಿ ವಿಳಂಬಗಳಾಗಿರುತ್ತೆ ಇಷ್ಟು ವರ್ಷ ಈಗ ಬರುವಂಥ ವರ್ಷಗಳಲ್ಲಿ ಅದರಿಂದ ನೀವು ಉತ್ತಮವಾದಂಥ ಮತ್ತು ಲಾಭ ನಿಖರವಾದಂಥ ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಹಾಗಾಗಿ ಹಣಕಾಸಿನ ಸ್ಥಿತಿ ತುಂಬ ಅದ್ಭುತವಾಗಿದೆ ಬರುವಂತಹ ದಿನಗಳಲ್ಲಿ ಮೊದಲಿನ ಹಂತ ಏಪ್ರಿಲ್ವರೆಗೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಷ್ಟೇ ನಿಮ್ಗೆ ನಿಮಗೆ ಒಂದು ಪ್ಲ್ಯಾನ್ ಕ್ಯಾಲ್ಕುಲೇಷನ್ ಇರಬೇಕು ಉಳುಕಿದ್ದಂತೂ ತುಂಬ ಅದ್ಭುತ ಮತ್ತು ಗುರು ನಿಮ್ಮ ಊಹೆಗೆ ತಕ್ಕಂಗೆ ನೀವು ಏನು ಅನ್ಕೋತೀರಾ ನಿಮ್ಮ ಇಷ್ಟಾರ್ಥಗಳು ಬರುವಂಥ ವರ್ಷಗಳಲ್ಲಿ ಏಪ್ರಿಲ್ ನಂತರ ತುಂಬ ಅದ್ಭುತವಾಗಿ ಫಲಿಸುತ್ತೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಇಷ್ಟು ವರ್ಷ ನೀವೇನು ಪ್ರಯತ್ನ ಪಟ್ಟಿದ್ರಿ ನಿಮಗೆ ಲಾಸ್ಟ್ ಒಂದು ವರ್ಷದಲ್ಲಿ ಅದೆಲ್ಲ ಕೂಡ ಇವಾಗ ನಿಮಗೆ ರಿಸಲ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಗುರು ಒಬ್ಬನೇ ಸಾಕು ನಿಮಗೆ ನಿಮ್ಮ ಭಾಗ್ಯವನ್ನು ಬದಲಾವಣೆ ಮಾಡೋಕ್ಕೆ ಜೊತೆಗೆ ಭಾಗ್ಯಾಧಿಪತಿ ಶನೇಶ್ಚನು ಕೂಡ ಭಾಗ್ಯಸ್ಥಾನದಲ್ಲಿದ್ದಾಗ ನಿಮಗೆ ತುಂಬ ಉದಾರವಾದ ಮನಸ್ಸಿರುತ್ತೆ ದೇವರ ಬಗ್ಗೆ ನಂಬಿಕೆ ನಂಬಿಕೆ ಇರುತ್ತೆ ಕ್ರಮೇವೇ ನಿಮ್ಮ ದೇವರು ಅನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ಇರ್ತೀರ ಸೊ ಹಾಗಾಗಿ ಭಾಗ್ಯಕಾರಕ ಗ್ರಹ ಭಾಗ್ಯಾಧಿಪತಿ ಇಬ್ಬರು ತುಂಬ ಉತ್ತಮ ಸ್ಥಾನದಲ್ಲಿದ್ದಾಗ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಸುಖ ಸಂಕುತಕ್ಕೆ ಯಾವುದೇ ರೀತಿಯ ಕೊರತೆಗಳಿರೋದಿಲ್ಲ ಸೊ ಬರುವಂತಹ ದಿನಗಳಲ್ಲಿ ತುಂಬ ಅದ್ಭುತ ಫಲ ನಿರೀಕ್ಷೆ ಮಾಡುವುದು ಜೊತೆಗೆ ಸಹಕಾರಗಳು ಚೆನ್ನಾಗಿರುತ್ತೆ ಸಂಬಂಧಗಳು ಬೆಸೆಯುತ್ತೆ ನಿಮಗೆ ಮೊದಲನೇ ಹಂತದಲ್ಲಿ ಸ್ವಲ್ಪ ಏರುಪೇರುಗಳಿರ್ಬೋದಿಲ್ಲ ಅಂದರೆ ಕುಟುಂಬದಿಂದ ದೂರ ಓಡಾಡುವಂಥ ಅನಿವಾರ್ಯ ಪರಿಸ್ಥಿತಿ ವೃತ್ತಿಯಲ್ಲಾಗಿರ್ಬೋದು ಬೇರೆ ಕಡೆ ಪ್ರಮೋಷನ್ಗಳಿಗೆ ಓಡಾಡ್ತಿರ್ಬೋದು ಹಂತದಕ್ಕರಿಂದ ದೂರ ಇರುವಂಥದ್ದಾಗಿರ್ಬೋದು ವ್ಯಾಪಾರದ ಮೇಲೆ ಆಗಿರ್ಬೋದು ವೃತ್ತಿಯಲ್ಲಾಗಿರ್ಬೋದು ಓಡಾಟಗಳಿರುತ್ತೆ ಅದರಿಂದ ಅನುಕೂಲಗಳಿಗಾಗುತ್ತೆ ಹೊರತು ನಿಮಗೆ ಅನಾನುಕೂಲತೆಗಳೇನಾಗೋದಿಲ್ಲ ಆಗೋದಿಲ್ಲ ಸಂಬಂಧಗಳೆಲ್ಲ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಎಲ್ಲಿ ಗುರು ಬದಲಾವಣೆ ಆದ ತಕ್ಷಣ ಅದು ಇನ್ನೂ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಬಾಂಡಿಂಗ್ ಚೆನ್ನಾಗಾಗುತ್ತೆ ಸುಮಾರಷ್ಟು ಜನರಿಗೆ ನೋಡಿ ತಮ್ಮ ಕುಟುಂಬದಾಗ ಇರ್ಬೋದು ಹಿರಿಯರಿಗೆ ತಮ್ಮ ಮೊಮ್ಮಕ್ಕಳಿಂದ ದೂರ ಇದ್ದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಅವರೆಲ್ಲ ಮರುಬೇಟಿ ಆಗುವಂತಹ ಸಾಧ್ಯತೆ ಇರುತ್ತೆ ಒಂದು ಏನಾಗುತ್ತೆ ರಾಹು ಬದಲಾವಣೆ ಆದ ನಂತರ ಹದಿನೇಳನೇ ಮಾರ್ಚ್ ನಂತರ ಗುರು ದಶಮದಲ್ಲಿ ಇರೋದರಿಂದ ಏನಾಗುತ್ತೆ ಅಂದರೆ ವಿದೇಶದಲ್ಲಿ ಯಾರು ಇರ್ತಾರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ರಾಹು ವಯಸ್ಥಾನಕ್ಕೆ ಹೋದಾಗ ಮತ್ತು ಅವನು ಮಂಗ ರಾಹು ಮಂಗಳನ ಮನೇಲಿ ಹೋದಾಗ ಸ್ವಲ್ಪ ಮಟ್ಟಿಗೆ ಅಶುಭ ಫಲವನ್ನು ಕೊಡ್ತಾನೆ ಇಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಯಾರು ವಿದೇಶದಲ್ಲಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೋ ವಿದೇಶದಲ್ಲಿದ್ದಾರೋ ಅವರು ಸ್ವಕ್ಷೇತ್ರಕ್ಕೆ ವಾಪಸ್ ಬರುವಂಥದ್ದು ಸ್ವಕ್ಷೇತ್ರದಲ್ಲಿದ್ದರೂ ಬೇರೆಯವರಿಗೆ ಬದಲಾವಣೆ ಆಗುವಂಥದ್ದು ಅನಿವಾರ್ಯ ಕಾರಣದಿಂದಾಗಿ ನೀವು ಇದನ್ನು ನಿರೀಕ್ಷೆ ಮಾಡ್ಬೋದು ಸುಮಾರಷ್ಟು ಜನ ವರ್ಷಗಟ್ಟಲೆ ವಿದೇಶದಲ್ಲಿ ಇರ್ತಾರೆ ಅಲ್ಲೇ ಮನೆ ಮಾಡ್ಕೊಂಡಿರ್ತಾರೆ ಅಲ್ಲೇ ವೃತ್ತಿಯಲ್ಲಿರ್ತಾರೆ ಅವರ ಮನಸ್ಸಿನಲ್ಲಿ ಭಾವನೆಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಸ್ವಕ್ಷೇತ್ರಕ್ಕೆ ಇಲ್ಲ ನಮ್ಮ ಸ್ವಂತ ಊರಿಗೆ ಇಲ್ಲಾಂದರೆ ಬೇರೆ ಊರಲ್ಲಿರ್ತಾರೆ ಅಂದರೆ ಬೇರೆ ರಾಜ್ಯಗಳಲ್ಲಿರ್ತಾರೆ ಅವರು ತಮ್ಮ ಸ್ವಂತ ರಾಜ್ಯಕ್ಕೆ ಬಂದು ಅಲ್ಲೇನಾದರೂ ಮಾಡುವಂಥ ಒಂದು ಆಸಕ್ತಿ ಯೋಚನೆಗಳು ಇವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಆದರೆ ಒಂದಂದರೆ ಯಾರು ಸ್ವಂತದ ವ್ಯಾಪಾರ ವ್ಯವಹಾರಗಳಲ್ಲಿದ್ದೀರಾ ಒಂದು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕು ಗುರು ದಶಮದಲ್ಲಿದ್ದಾಗ ರಾಹು ವ್ಯವಸ್ಥಾನಕ್ಕೆ ಸಂಚಾರ ಮಾಡಿದಾಗ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ತುಂಬಾ ತೊಂದರೆಗಳಾಗುವಂಥದ್ದು ದುಡ್ಡು ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹೊಸ ಹೂಡಿಕೆಯಿಂದ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಗುರುಬಲ ಬಂದ ಮೇಲೆ ಅದರ ಪ್ರಯತ್ನಗಳನ್ನು ಮಾಡಿದರೆ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಹದಿನೇಳು ಮಾರ್ಚಿನಿಂದ ನೀವು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಈ ಇದು ಒಂದು ತಿಂಗಳ ಕಾಲ ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ನೀವು ಮಾಡುವಂಥ ಅಗ್ರಿಮೆಂಟ್ ಆಗಿರ್ಬೋದು ಸೈನ್ ಆಗಿರ್ಬೋದು ಎಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಗುರುವಿನ ಬಲದಿಂದಾಗಿ ನಿಮಗೆ ಕುಟುಂಬದಲ್ಲಿ ಸುಖ ಸೌಕರ್ಯಗಳು ತುಂಬ ಅನುಕೂಲಗಳಾಗುತ್ತೆ ಆದರೆ ಒಂದೇನಂದರೆ ವರ್ಷಾರಂಭದಲ್ಲಿ ಅಂದರೆ ನಿಮಗೆ ವರ್ಷಾರಂಭದಲ್ಲಿ ರವಿ ಮತ್ತು ಶುಕ್ರ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತದೆ ಸ್ವಲ್ಪ ಮನೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ವಿಪರೀತ ಖರ್ಚುಗಳನ್ನು ಆಕಸ್ಮಿಕವಾದಂಥ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಏನಾದರೂ ಭೂಮಿ ವಿಚಾರವಾಗಿ ನಿಮಗೆ ಒಂದು ರೀತಿಯಲ್ಲಿ ಕಲಹಗಳನ್ನು ನೀವು ನಿರೀಕ್ಷಣೆ ಮಾಡುವಂಥ ಸಾಧ್ಯತೆ ಇರುತ್ತೆ ಗೋರ್ಮೆಂಟ್ ವಿಚಾರವಾಗಿರ್ಬೋದು ದಂಡ ಪೆನಾಲ್ಟಿಗಳು ಇವೆಲ್ಲ ಇರುತ್ತೆ ನಿಮಗೆ ನೀವು ಸ್ವಲ್ಪ ತಾಳ್ಮೆ ನಿಂತಿದ್ದರೆ ನಿಮಗೆ ಯಾವಾಗ ರವಿ ಬದಲಾವಣೆ ಉತ್ತರ ಏನಕ್ಕೆಂದರೆ ಮಕರ ಸಂಕ್ರಾಂತಿ ಅಂತ ರವಿಯ ಸ್ಥಾನ ಪಲ್ಲಟ ಆದ ನಂತರ ನೀವು ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದಾಗಿರ್ಬೋದು ಹೊಸ ಹೂಡಿಕೆ ನಿವೇಶನ ಅವೆಲ್ಲ ಮಾಡುವುದರಿಂದ ಅನುಕೂಲಗಳಾಗುತ್ತೆ ಜೊತೆಗೆ ವಿದ್ಯಾರ್ಥಿಗಳಾಗಿರ್ಬೋದು ವಿದ್ಯಾಭ್ಯಾಸಗಾಗಿರ್ಬೋದು ನಿಮ್ಮ ಲಕ್ಕು ಈ ಬರುವಂಥ ವರ್ಷ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗಂತೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮತ್ತು ತುಂಬ ಜ್ಞಾನೋದಯ ಅಂದರೆ ಒಂದು ಇಂಟಿಲಿಜೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ನಾಲೆಜ್ ತುಂಬ ಸ್ವಲ್ಪ ಓದಿದ್ರೇ ಸಾಕು ಅವರಿಗೆ ಒಳ್ಳೆಯ ಒಂದು ಜ್ಞಾನ ಅದನ್ನು ರಿಪ್ರೆಸೆಂಟ್ ಮಾಡುವಂಥ ಹೆಬಿಲಿಟಿ ಮತ್ತು ಲಕ್ ಫ್ಯಾಕ್ಟರ್ ತುಂಬ ಚೆನ್ನಾಗಿರುತ್ತೆ ಮದುವೆ ವಿಚಾರ ಆಗಿರ್ಬೋದು ಇಷ್ಟಾರ್ಥಗಳನ್ನು ಸಿದ್ಧಿಯಾಗುವಂತಹ ವರ್ಷಗಳಲ್ಲಿ ಗುರುವಿನ ಬದಲಾವಣೆ ಯಾವಾಗ ಏಪ್ರಿಲ್ ನಂತರ ಆಗುತ್ತೋ ಆವಾಗಂತೂ ಇನ್ನೂ ಈಸಿಯಾಗಿ ಅಚೀವ್ಮೆಂಟ್ ಮಾಡೋದು ಯಾರಾದರೂ ಫಾರಿನ್ಗೆ ಹೋಗಿ ಹೈಯರ್ ಸ್ಟಡೀಸ್ ಆಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ರಿಸರ್ಚ್ ಆಗಿರ್ಬೋದು ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಆಲ್ರೆಡಿ ಇರ್ತಾರೆ ಅವರೊಂದು ಸ್ವಲ್ಪ ಬ್ರೇಕ್ ತಗೊಂಡು ಓದಬೇಕಂತ ಒಂದು ಮನಸ್ಥಿತಿ ಇರುತ್ತೆ ಅದನ್ನು ಕೂಡ ನೀವು ಫುಲ್ಫಿಲ್ ಮಾಡುವಂತಹ ವರ್ಷವಾಗಿರುತ್ತೆ ಸೊ ಹಾಗಾಗಿ ನಿಮಗೆ ಲಕ್ ಫ್ಯಾಕ್ಟರ್ ಚೆನ್ನಾಗಿದೆ ಸಪೋರ್ಟ್ ಚೆನ್ನಾಗಿರುತ್ತೆ ಬರುವಂತಹ ದಿನಗಳಲ್ಲಿ ಆದರೆ ದಶಮದಲ್ಲಿ ಗುರು ಇರುವವರೆಗೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಹೆಚ್ಚಿನ ಒತ್ತಡ ಮತ್ತು ವಿದ್ಯಾಭ್ಯಾಸ ಎರಡನ್ನೂ ಮಾಡೋವರಿಗೆ ಸ್ವಲ್ಪ ಮಟ್ಟಿಗೆ ಸಮಯದ ಅಭಾವದ ಕೊರತೆ ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಸಂತಾನ ಭಾಗ್ಯ ಯಾರಿಗಿಲ್ಲ ಬರುವಂಥ ವರ್ಷಗಳಲ್ಲಿ ಸಂತಾನ ಭಾಗ್ಯ ಸಂತಾನಕ್ಕೆ ಅನುಕೂಲಗಳಾಗುವಂಥದ್ದು ಮಕ್ಕಳ ಮಕ್ಕಳ ಅಭಿವೃದ್ಧಿ ಮಕ್ಕಳ ಮದುವೆ ಮತ್ತು ಮದುವೆಯಾಗುವಂಥ ಯೋಚನೆಗಳು ಯಾರು ಇಟ್ಕೊಂಡಿದ್ದೀರಾ ವೃಷಭ ರಾಶಿ ವೃಷಭ ಲಗ್ನದವರು ಎರಡನೇ ಮದುವೆ ಆಗಿರ್ಬೋದು ಮೂರನೇ ಮದುವೆ ಆಗಿರ್ಬೋದು ಅವರಿಗೆ ಅವಕಾಶಗಳು ಒದಗಿ ಬರುವಂತಹ ಸಾಧ್ಯ ಈ ಹಂತದಲ್ಲಿ ಮಾಡಿದ್ರೆ ತುಂಬ ಅದ್ಭುತವಾದಂತಹ ರಿಸಲ್ಟನ್ನು ಕೊಡ್ತೀರಾ ಮತ್ತು ಋಣದಿಂದ ಆಚೆ ಬರುವಂತಹ ಅನುಕೂಲಗಳಿದೆ ನೋಡಿ ಸುಮಾರಷ್ಟು ದಿವಸದಿಂದ ಅಂದರೆ ಸಪ್ತಮದಲ್ಲಿ ಕೇತು ಇದ್ದಾಗ ಎಲ್ಲೋ ಒಂದು ರೀತಿಯಲ್ಲಿ ಸಹಕಾರದ ಕೊರತೆ ಕೇತು ಕೂಡ ಸಪ್ತಮದಲ್ಲಿ ಅಷ್ಟೊಂದು ಕೆಟ್ಟು ಫಲ ಕೊಡೋದಿಲ್ಲ ಯಾಕಂದರೆ ತನ್ನ ಶುಭ ಸ್ಥಾನದಿಂದ ಸಂಚಾರ ಆದರೆ ಕೇತು ಆರನೇ ಮನೆಗೆ ಹೋದಾಗ ಅದ್ಭುತವಾದಂಥ ಫಲ ಒಂದೇನು ಅಂದರೆ ನೀವು ಕೇತು ಷಷ್ಠ ಸ್ಥಾನದಲ್ಲಿದ್ದಾಗ ನಿಮಗೆ ಶತ್ರುಗಳ ಮೇಲೆ ಜಯ ಎಷ್ಟೇ ಪಿತುರಿ ಮಾಡಲಿ ರೋಗಗಳ ಮೇಲೆ ಜಯ ಸರ್ಜಿಗಳು ಸರ್ಜರಿಗಳೆಲ್ಲ ಸಕ್ಸಸ್ಫುಲ್ ಆಗುತ್ತೆ ಜೊತೆಗೆ ಋಣ ಮಾಡೋಕ್ಕೆ ಬಿಡೋದಿಲ್ಲ ಅಂದರೆ ಸಾಲ ಸಿಗೋದರಲ್ಲಿ ವಿಳಂಬಗಳಾಗುವಂಥದ್ದು ಯಾಕಂದರೆ ನಿಮಗೆ ಋಣವನ್ನು ಕಮ್ಮಿ ಮಾಡುವಂತಹ ಪ್ರಯತ್ನದಲ್ಲಿ ಕೇತು ಇರ್ತಾನೆ ನೀವು ಲೋನ್ ತಗೊಳಕ್ಕೆ ಹೋದರೆ ಲೋನ್ ರಿಜೆಕ್ಟ್ ಆಗುವಂಥದ್ದು ಸೊ ಅದಲ್ಲಿ ರೋನ್ಸ್ ಬರಬೇಕು ಅಂದರೆ ಏಪ್ರಿಲ್ ನಂತರ ಪ್ರಯತ್ನ ಪಡಿ ಯಾಕಂದರೆ ಕೇತು ಆರನೇ ಮನೆ ಇದ್ದಾಗ ಸಾಲ ಮಾಡೋಕ್ಕೆ ಬಿಡೋದಿಲ್ಲ ಮತ್ತು ಶತ್ರುತ್ವ ಮಾಡೋಕ್ಕೆ ಬಿಡೋದಿಲ್ಲ ಕೇತು ಒಂದು ರೀತಿಯ ಒಳ್ಳೆಯ ಫಲ ಕೊಡುತ್ತೆ ಅದು ನಮಗೆ ಒಂದು ರೀತಿ ನಕಾರಾತ್ಮಕವಾದಂಥ ಒಂದು ಇಂಪ್ಯಾಕ್ಟ್ ಇದೆ ಆದರೆ ಕೇತು ಸಂಚಾರ ಆಗೋದ್ರಿಂದ ನಿಮಗೆ ರೋಗ ಇಲ್ಲದೇನೆ ರೋಗ ಬಂದಂಥ ಭಾವನೆಗಳು ಬರುವಂತಹ ಸಾಧ್ಯತೆ ಅದರಿಂದಾಗಿ ಅಲರ್ಜಿಗಳು ಟೆನ್ಷನ್ಗಳು ಮತ್ತು ಮಾನಸಿಕ ಒತ್ತಡಕ್ಕೆ ಹೋಗುವಂಥ ಸಾಧ್ಯತೆ ಯಾಕಂದರೆ ಕೇತು ಷಷ್ಟದಲ್ಲಿದ್ದಾಗ ಶುಕ್ರನ ಮೇಲೆ ಸ್ವಲ್ಪ ಆರನೇ ಮನೆಯಲ್ಲಿ ಅದ್ಭುತ ಫಲ ಕೊಡ್ತಾನೆ ಆದರೆ ಶುಕ್ರನ ಮನೆಯಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಹಾಗಾಗಿ ಸೌಂದರ್ಯದ ಕೊರತೆ ಮುಖದಲ್ಲಿ ಕಾಂತಿ ಕಳೆದುಕೊಳ್ಳುವಂಥ ಯಾವ ಸದಾಕಾಲ ಚಿಂತೆಯಲ್ಲಿ ಚಿಂತೆಯಲ್ಲಿರ್ತೀರ ಆ ಚಿಂತೆ ಇರದೇ ಇರುವಂಥ ಭಾಸ ಇರುತ್ತೆ ಸೊ ಹಾಗಾಗಿ ವರಿ ಮಾಡ್ಕೋಬೇಡಿ ಕೇತುಷ್ಠದಲ್ಲಿದ್ದಷ್ಟು ನೀವು ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡಿ ಮತ್ತು ಋತ್ ಋಣ ಮತ್ತು ಶತ್ರುಗಳಿಂದ ದೂರ ಇರುವಂಥ ಪ್ರಯತ್ನ ಸದಾಕಾಲ ಇರುತ್ತೆ ನಿಮ್ಮದು ಆದರೆ ಉತ್ತಮವಾದಂಥ ಫಲವನ್ನು ನಿರೀಕ್ಷೆ ಮಾಡ್ಬೋದು ಮಂಗಳ ವರ್ಷಾರಂಭದಲ್ಲಿ ನಿಮಗೆ ನಿಮ್ಮ ಸಪ್ತಮ ಸ್ಥಾನದಿಂದ ಸಂಚಾರ ಇರೋದ್ರಿಂದ ವ್ಯಾಪಾರದಲ್ಲಿ ಒಂದು ಮಟ್ಟದ ಅನುಕೂಲಗಳು ಧೈರ್ಯದಿಂದ ಮುಂದೆ ನುಗ್ಗಿ ಕೆಲಸ ಕಾರ್ಯಗಳಲ್ಲೇ ಯಶಸ್ವಿ ಆಗುವಂಥ ಸಾಧ್ಯತೆ ಇರುತ್ತೆ ಮದುವೆ ಜೀವನದಲ್ಲಿ ಏನೇ ವಿರಸಗಳಿರ್ಬೋದು ಪಾರ್ಟ್ನರ್ಶಿಪ್ಪಲ್ಲಿ ಏನೇ ವಿರಸಗಳಿರ್ಬೋದು ದೂರದ ಪ್ರಯಾಣದಲ್ಲಿ ಮತ್ತು ನಿಮಗೆ ಶುಭ ಕಾರ್ಯಗಳಲ್ಲಿ ಮಿತ್ರರ ಜೊತೆಗೆ ಮನಸ್ತಾಪಗಳಿದ್ರೆ ಅವೆಲ್ಲವೂ ಕೂಡ ಸರಿ ಹೊಂದುವಂತಹ ವರ್ಷವಿದು ಬರುವಂತಹ ವರ್ಷ ನಿಮಗೆ ಸೊ ಸಂಬಂಧಗಳನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಷ್ಟು ನಿಮಗೆ ಅದರ ನೀವು ಒಂದು ಸ್ಟೆಪ್ ಮುಂದಿಟ್ಟರೆ ಭಾಗ್ಯ ನಿಮ್ಮ ಇನ್ನೂ ಎರಡು ಸ್ಟೆಪ್ ಮುಂದಿರುತ್ತೆ ಸೊ ಹಾಗಾಗಿ ಯಾಕಂದರೆ ಶನಿಶ್ಚರನ ಪ್ರಭಾವನೂ ತುಂಬ ಚೆನ್ನಾಗಿದೆ ಗುರು ಕೂಡ ಉತ್ತಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ಇದರ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ಇಷ್ಟು ಯಾಕಂದರೆ ಗುರು ಲಾಭ ಸ್ಥಾನಕ್ಕೆ ಬರೋದು ಯಾಕಂದರೆ ಹನ್ನೆರಡು ವರ್ಷದ ನಂತರ ಅವನ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಿದ್ದಾನೆ ಸೊ ಹಾಗಾಗಿ ಗುರುತನ ಸ್ವಕ್ಷೇತ್ರಕ್ಕೆ ಬರೋದ್ರಿಂದ ನಿಮಗೆ ಎಷ್ಟೋ ಕೆಲಸಗಳು ಅಣ್ಣನ ಜೊತೆ ಮನಸ್ತಾಪಗಳಿರ್ಬೋದು ಕುಟುಂಬದ ಜೊತೆಗೆ ಆಗಿರ್ಬೋದು ಹಿರಿಯರ ಆಗಿರ್ಬೋದು ಮಿತ್ರರ ಆಗಿರ್ಬೋದು ರಾಜಕಾರಣಿಗಳಿಗೆ ಎಲ್ಲೋ ಒಂದರೆ ತುಂಬ ಸಮ ವರ್ಷಗಳಿಂದ ಸೋಲನ್ನೇ ಅನುಭವಿಸ್ತಿರ್ಬೋದು ಅಂಥವ್ರಿಗೆ ಉತ್ತಮವಾದಂಥ ಸಪೋರ್ಟು ಸಹಕಾರ ಒಂದು ಅಭಿವೃದ್ಧಿಯನ್ನು ಬರುವಂತಹ ಒಂದು ವರ್ಷವಾಗಿರುತ್ತೆ ಸೊ ಹಾಗಾಗಿ ಇದರ ಬಗ್ಗೆ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಒಂದು ಯೋಚನೆ ಚಿಂತೆಯ ಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಸಕ್ಸಸ್ ಬರೋದ್ರೆ ಎರಡು ಮಾತಿಲ್ಲ ರಾಹು ಕೂಡ ವಯಸ್ಥಾನಕ್ಕೆ ಅಂದರೆ ನಿಮ್ಮಲ್ಲಿ ಏನು ಹಠ ಮತ್ತು ಜಿದ್ದಿನ ಸ್ವಭಾವ ಇತ್ತು ರಾಹು ವಯಸ್ಥಾನಕ್ಕೆ ಹೋದಾಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಯಾಕಂದರೆ ಚಿಂತೆ ನಿದ್ರಾಹೀನತೆಯನ್ನು ಕೊಡ್ತಾನೆ ರಾಹು ವಯಸ್ಥಾನದಲ್ಲಿ ಕೋರ್ಟ್ ಕಚೇರಿಗೆ ನಿಮಗೆ ಟೆಂಪ್ಟನ್ನು ಮಾಡ್ತಾನೆ ರೋಗವನ್ನು ವೃದ್ಧಿ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಅಂದರೆ ನಿಮ್ಮ ಬುದ್ಧಿ ರಾಹು ಅಂದರೆ ನಮ್ಮ ಥಾಟ್ಸು ನಮ್ಮ ಯೋಚನೆ ಆಲೋಚನೆ ಅದರ ಮೇಲೆ ಹೆಚ್ಚಿನ ಪ್ರಭಾವ ಬೀರಿ ನಿಮಗೆ ಪ್ರಚೋದನೆಯನ್ನು ಕೂಡ ಮಾಡ್ತಾ ಇರ್ತಾನೆ ಆದರೆ ಕೇತು ಇಲ್ಲಿ ನಿಮಗೆ ಷಷ್ಠ ಸ್ಥಾನದಲ್ಲಿ ಕೂತ್ಕೊಳ್ಳೋದನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಮಾಡಿ ನಿಮ್ಮ ಯೋಚನೆಗಳನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದರಿಂದ ರಾಹುವಿನ ಪ್ರಭಾವ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಆಲೋಚನೆಗಳನ್ನು ಕಂಟ್ರೋಲ್ ಮಾಡುವುದರಿಂದ ಒಳ್ಳೆ ಪ್ಲಾನಿಂಗ್ ಮಾಡ್ಕೊಳ್ಳಿ ಗುರು ದೃಷ್ಟಿ ಇದ್ದಾಗ ಒಳ್ಳೆ ಪ್ಲ್ಯಾನಿಂಗನ್ನು ಮಾಡೋ ತೃತೀಯ ಸ್ಥಾನ ಅಂದರೆ ನಿಮಗೆ ಅದ್ಭುತವಾದಂಥ ಸಹಕಾರ ಸಿಗುತ್ತೆ ನಿಮ್ಮ ಮೂರನೇ ಮನೆ ನಿಮಗೆ ಪ್ಲಾನಿಂಗ್ ಆಯಿತು ನಿಮ್ಮ ಓಡಾಟಗಳಾಯಿತು ನಿಮ್ಮ ಪ್ಲಾನಿಂಗಿಂದ ನೀವೇನು ಬೇಕಾದರೂ ಅಚೀವ್ ಮಾಡ್ಬೋದು ಇದ್ದೀರಾ ವೃತ್ತಿಯಲ್ಲಿ ವೃತ್ತಿಯಲ್ಲಿದ್ದೀರಾ ಮತ್ತು ನೀವು ಎಜುಕೇಷನಲ್ಲಿದ್ದೀರಾ ನೀವು ನಿಮ್ಮ ವೈಯಕ್ತಿಕ ವ್ಯಾಪಾರದಲ್ಲಿದ್ದೀರಾ ಯಾವ ಬಿಸ್ನೆಸ್ ಯಾವ ಕೆಲಸ ಕಾರ್ಯಗಳಲ್ಲಾದರೂ ಇರಿ ಸರಿಯಾದ ರೀತಿ ಹಿಂಗೆ ಪ್ಲ್ಯಾನಿಂಗ್ ಮಾಡಿದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಪ್ರಯತ್ನ ಪಟ್ಟರೆ ಯಾಕಂದರೆ ಶನಿಯ ದೃಷ್ಟಿನೂ ಕೂಡ ತೃತೀಯದ ಮೇಲಿದೆ ನಿಮಗೆ ಸಫಲತೆ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಸೊ ಹಾಗಾಗಿ ಪ್ರಯತ್ನ ಚೆನ್ನಾಗಿರಬೇಕು ಅಷ್ಟಮದಲ್ಲಿ ರವಿ ಇದ್ದಾಗ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ವರ್ಷಾರಂಭದಲ್ಲಿ ಮಾನಸಿಕ ಸ್ಥಿತಿ ಆಗಿರ್ಬೋದು ಕುಟುಂಬದಲ್ಲಿ ಆರೋಗ್ಯದಲ್ಲಿ ಅಂತ ಆಗಿರ್ಬೋದು ಮತ್ತು ನಿಮ್ಮ ಸ್ವಂತದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಆಚೆ ಬರ್ತೀರಾ ಮತ್ತು ನಿಮ್ಮ ಹೊಸ ಮಾರ್ಗವನ್ನು ಕಂಡುಕೊಳ್ಳುವಂಥ ಅವಕಾಶಗಳು ಕೂಡ ಬರುತ್ತೆ ಭಾಗ್ಯದ ಶನಿ ತುಂಬ ಭಾಗ್ಯೋದಯವನ್ನು ಮಾಡ್ತಾನೆ ಭಾಗ್ಯದ ಕಾಲ ಭಾಗ್ಯ ಅಂದರೆ ನೀವು ಲಕ್ ಫ್ಯಾಕ್ಟರ್ ತುಂಬ ಚೆನ್ನಾಗಿರುತ್ತೆ ನೀವು ಮಾಡುವಂತಹ ಪ್ರಯತ್ನಗಳಿಗೆ ತುಂಬ ಯಶಸ್ವಿ ಆಗ್ತೀರಾ ಮದುವೆ ಯಾರಾಗ್ತಾರೆ ಈ ವರ್ಷ ಬರುವಂಥ ವರ್ಷದಲ್ಲಿ ತುಂಬ ಅದ್ಭುತವಾದಂತಹ ಬಾಳ ಸಂಗಾತಿ ಆಗಿರ್ಬೋದು ಒಳ್ಳೆಯ ವ್ಯಾಪಾರ ವ್ಯವಹಾರಗಳು ನಿಮಗೆ ಏಪ್ರಿಲ್ ಆದ ನಂತರ ತುಂಬ ಉತ್ತಮವಾದಂಥ ಒಪ್ಪಂದಗಳು ಬರುತ್ತೆ ವಿದೇಶದಿಂದ ನಿಮ್ಗೆ ಅನುಕೂಲಗಳಾಗುತ್ತೆ ಸುಮಾರಷ್ಟು ಜನ ನಿಮ್ಮ ವೃಷಭ ರಾಶಿ ವೃಷಭ ಲಗ್ದವರಿಗೆ ಹೊಸ ವ್ಯಾಪಾರ ವ್ಯವಹಾರಕ್ಕಾಗಿ ಅಪ್ರೋಚನೆ ಮಾಡುವಂಥ ಸ್ಥಿತಿ ಇರುತ್ತೆ ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಒಳ್ಳೆಯದು ಶನೇಶ್ವರ ದಶಮ ಸ್ಥಾನಕ್ಕೆ ಸಂಚಾರ ಮಾಡ್ತಾನೆ ನಿಮಗೆ ಏಪ್ರಿಲ್ ಇಪ್ಪತ್ತೊಂಬತ್ತರ ನಂತರ ದಶಮ ಸ್ಥಾನಕ್ಕೆ ಶನೇಶ್ವರ ಹೋದಾಗ ಇನ್ನೂ ಉತ್ತಮವಾದಂಥ ಫಲ ಕೊಡ್ತಾ ನಿಮಗೆ ಪ್ರಮೋಷನ್ನು ಪದವಿ ಪುರಸ್ಕಾರ ಗೌರವ ಯಾರ್ಯಾರು ಉದ್ಯೋಗದಲ್ಲಿದ್ದೀರಾ ಅವರಿಗೆ ಉತ್ತಮವಾದಂಥ ಅಧಿಕಾರ ಸುಮಾರಷ್ಟು ಜನರಿಗೆ ಏನಾಗುತ್ತೆ ಅವರಿಗೆ ನ್ಯಾಯಸಮ್ಮತವಾದಂಥ ಒಂದು ಅಧಿಕಾರ ಮತ್ತು ಒಂದು ಪದವಿ ಸಿಗದೇ ಇರೋದು ಕೈ ಹೋಗಿರುತ್ತಲ್ಲ ಕಾಂಪಿಟೇಷನ್ನಿಂದ ಅದನ್ನು ವಾಪಸ್ ಪಡುವಂತಹ ಯೋಗ ಈ ಶನಿಶ್ವರನಿಂದ ದಶಮ ಸ್ಥಾನಕ್ಕೆ ಹೋದಾಗ ಆದರೆ ತುಂಬ ಕಟ್ಟುನಿಟ್ಟಾಗಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಅವಕಾಶಗಳು ಬಂದಿರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಾದಂಥ ಮಾನಸಿಕ ಸ್ಥಿತಿ ಇರಬೇಕು ನ್ಯಾಯಸಮ್ಮತವಾಗಿರಬೇಕು ಮತ್ತು ನಿಮಗೆ ಯಾರಿಗೆ ಅವ ಅವಶ್ಯಕತೆ ಇರುತ್ತೋ ಅಂಥವರಿಗೆ ನೀವು ಸಹಕಾರ ಮಾಡೋದು ಸಹಾಯ ಮಾಡೋದು ನಿಮ್ಮ ಒಂದು ಪದವಿಯ ಒಂದು ಉಪಯೋಗವನ್ನು ಮಾಡಿದ್ರೆ ನಿಮಗೆ ಬರುವಂಥ ದಿನಗಳಲ್ಲಿ ಇನ್ನೂ ಉತ್ತಮವಾದಂತಂದರೆ ಶನೀಶ್ಚರಣ ದಶಮ ಸ್ಥಾನಕ್ಕೆ ಬಂದು ಮತ್ತೆ ಒಂಬತ್ತನೇ ಸ್ಥಾನಕ್ಕೆ ವಾಪಸ್ ಬರ್ತಾನೆ ವಕ್ರಿಯಾಗಿ ಇಲ್ಲಿ ನಿಮ್ಮ ಪರೀಕ್ಷೆ ಇರುತ್ತೆ ನಿಮ್ಮ ಪದವಿಯ ಒಂದು ಬಳಕೆಯ ಬಗ್ಗೆ ನಿಮ್ಮ ನಡವಳಿಕೆಯ ಬಗ್ಗೆ ಒಂದು ಪರೀಕ್ಷೆ ಇರುತ್ತೆ ಇದರಲ್ಲಿ ಏನಾದರೂ ನೀವು ಉತ್ತಮವಾದಂಥ ಪ್ರದರ್ಶನ ಮಾಡಿದ್ರೆ ಮುಂದೆ ಬರುವಂಥ ವರ್ಷಗಳಲ್ಲಿ ಇದೇ ಫಲವನ್ನು ಶನೇಶ್ವರ ನಿಮಗೆ ತುಂಬ ಅದ್ಭುತವಾದ ಕೊಡ್ತಾನೆ ಇಲ್ಲ ಅಂದರೆ ಸಮಸ್ಯೆಗಳು ಮಾಡ್ಬೋದು ಗುರು ಕೂಡ ತುಂಬ ಉತ್ತಮ ಸ್ಥಾನದ ಲಾಭಾಧಿಪತಿ ಲಾಭ ಸ್ಥಾನದಲ್ಲಿ ಹೋದಾಗ ರಾಜಕಾರಣಿಗಳಾಗಿರ್ಬೋದು ಸರ್ಕಾರದಲ್ಲಿರೋರಾಗಿರ್ಬೋದು ಹೈಯರ್ ಆಗಿರ್ಬೋದು ಯಾರು ಟೀಚಿಂಗ್ ಫೀಲ್ಡಲ್ಲಿದ್ದಾರೆ ಯಾರು ಆಧ್ಯಾತ್ಮದಲ್ಲಿದ್ದಾರೆ ಆಸ್ಟ್ರಾಲಜಿಸ್ಟ್ ಇದ್ದಾರೆ ಮತ್ತು ಯಾರು ಈ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಿರ್ತಾರೆ ಈ ಕಾರ್ಪೊರೇಟ್ಸ್ ಯಾರು ರನ್ ಮಾಡ್ತಿರ್ತಾರೆ ಬ್ಯಾಂಕ್ಸ್ಗಳಿಗೆ ಅಂಥ ಕಡೆ ಕೆಲಸ ಮಾಡೋರಿಗೆ ಅದ್ಭುತವಾದಂತಹ ಲಾಭ ಅವರು ಅವ್ರು ಏನಾದರೂ ಆ ಸಂಬಂಧಪಟ್ಟಂತಹ ಒಂದು ಅಧಿಕಾರದಲ್ಲಿದ್ದರೆ ಅವರಿಂದ ಆ ಸಂಸ್ಥೆಗೆ ಮೆರುಗನ್ನ ಪಡೆಯುವಂತಹ ಸಾಧ್ಯತೆ ಇರುತ್ತೆ ಸೊ ರಾಜಕಾರಣಿಗಳಿಗಂತೂ ತುಂಬ ಉತ್ತಮವಾದಂಥ ಫಲ ಇನ್ವೆಸ್ಟ್ಮೆಂಟ್ನಲ್ಲಿ ತುಂಬ ವಿಚಾರ ರಾಹು ವಯಸ್ಥಾನದಲ್ಲಿದ್ದಾಗ ಮಂಗಳನ ಮನೆಯಲ್ಲಿದ್ದಾಗ ಇನ್ವೆಸ್ಟ್ಮೆಂಟ್ ತುಂಬ ವಿಚಾರ ಮಾಡಬೇಕು ಫಾರಿನ್ ಟ್ರೇಡಿಂಗಲ್ಲಿ ತುಂಬ ವಿಚಾರ ಮಾಡಬೇಕು ನಿಮ್ಮ ದುಡ್ಡು ಸಿಕ್ಕಾಕೊಳ್ಳುವಂಥದ್ದಾಗಿರ್ಬೋದು ಇಲ್ಲಾಂದರೆ ಮೋಸ ಹೊಂದುವಂತಹ ಸಾಧ್ಯತೆ ಇರುತ್ತೆ ನಿಮಗೆ ಯಾಕಂದರೆ ಫಾರಿನ್ ಟ್ರೇಡಲ್ಲಿ ಫಾರಿನ್ ಕಂಪ್ನಿ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡ್ರೆ ನೀವು ಅವರಿಂದ ಬರುವಂತಹ ಪ್ರಾಡಕ್ಟ್ ಆಗಿರ್ಬೋದು ನೀವು ಕೊಟ್ಟಂಥ ದುಡ್ಡು ಆಗಿರ್ಬೋದು ಸಿಕ್ಕಾಕೊಳ್ಳುವಂಥದ್ದು ಇಲ್ಲಾಂದರೆ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಆಸ್ಪತ್ರೆ ಓಡಾಟ ಲೀಗಲ್ ಬ್ಯಾಟಲ್ಸ್ ಆಗಿರ್ಬೋದು ಅದರಿಂದ ಸೋಲನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ವ್ಯಾಪಾರದಲ್ಲಿ ಯಾರು ಇರ್ತಾರೋ ಮತ್ತು ಮದುವೆ ಜೀವನದಲ್ಲಿ ಯಾರು ಇರ್ತಾರೋ ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ಎಚ್ಚರಿಕೆ ಇರಬೇಕು ಬರುವಂಥ ವಯಸ್ಸಲ್ಲಿ ಬೇರೆ ಗ್ರಹಗಳು ಅನುಕೂಲ ಇದೆ ಆದರೆ ನಿಮ್ಮ ಯೋಚನೆ ಆಲೋಚನೆಗಳನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ತುಂಬ ಅದ್ಭುತವಾದಂಥ ಒಂದು ಫಲ ಕೊಡ್ಬೋದು ಇಲ್ಲಾಂದರೆ ಸಮಸ್ಯೆಗೆ ಸಿಕ್ಕಕೊಂಡ್ರೆ ಹದಿನೆಂಟು ತಿಂಗಳ ಕಾಲ ಅದರ ಸಮಸ್ಯೆಯಿಂದ ಒದ್ದಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಸ್ವಲ್ಪ ಮಟ್ಟಿಗೆ ಗಮನ ಕೊಟ್ಟು ವ್ಯಾಪಾರ ವ್ಯವಹಾರಗಳು ಮತ್ತು ಒಪ್ಪಂದದ ಮೇಲೆ ಯಾವುದೇ ರೀತಿ ಅಗ್ರಿಮೆಂಟು ಲೀಗಲ್ ಅಗ್ರಿಮೆಂಟು ಒಂದಲ್ಲ ಎರಡು ರೀತಿ ಕುಲಕುಶವಾಗಿ ಪರಿಶೀಲನೆ ಮಾಡಿಕೊಂಡು ವ್ಯವಹಾರಗಳನ್ನು ಮಾಡಿ ವಿದೇಶಿಯರ ಜೊತೆಗೆ ಆಗಿರ್ಬೋದು ಹೊರ ರಾಜ್ಯದ ವ್ಯಕ್ತಿಯ ಆಗಿರ್ಬೋದು ಯಾರು ನಿಮ್ಮ ಅಂದರೆ ನಿಮ್ಮ ಸಂಬಂಧದಲ್ಲಾಗಿರ್ಬೋದು ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಇರುವಂಥ ಹೊಸ ವ್ಯಕ್ತಿಯ ಜೊತೆಗೆ ಆಗಿರ್ಬೋದು ಅಂಥವ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಕೋಬೇಕು ಮುಖ್ಯವಾಗಿ ಬೇರೆ ವಿಚಾರಗಳಲ್ಲಿ ತುಂಬ ಅದ್ಭುತವಾಗಿದೆ ಬರುವಂತಹ ವರ್ಷದಲ್ಲಿ ಏನು ಪರಿಹಾರಗಳನ್ನು ಮಾಡಬೇಕು ಮುಖ್ಯವಾಗಿ ರಾಹುವಿನ ಪರಿಹಾರ ಮಾಡಿಕೊಂಡ್ರೆ ಸಾಕು ನಿಮಗೆ ಅದ್ಭುತವಾದಂತಹ ಫಲವನ್ನು ನಾವು ಪಡೀಬೋದು ರಾಹುವನ್ನ ಕಂಟ್ರೋಲ್ ರಾಹು ಅಂದರೆ ನಿಮ್ಮ ಯೋಚನೆಯನ್ನು ರಾಹುವನ್ನು ಹೇಗೆ ಸರಿಪಡಿಸ್ಕೋ ಅಂದರೆ ದುರ್ಗಾ ಉಪಾಸನೆಯಿಂದ ಪ ಸರಿಪಡಿಸ್ಕೋಬೋದು ರಾಹು ವಯಸ್ಥಾನದ ಸಂಚಾರ ಮಾಡೋದ್ರಿಂದ ನಿಮಗೇನಾದರೂ ಸಂಬಂಧಿತ ಸಮಸ್ಯೆಗಳಿದ್ದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದರಿಂದ ರಾಹು ಸುಬ್ರಹ್ಮಣ್ಯನ ಮನೆಯಲ್ಲ ದಿನದ ರಾಹು ಏನು ಮಾಡ್ತಾನೆ ಮಂಗಳನ ಏಜೆಂಟ್ ಆಗಿಬಿಡ್ತಾನೆ ಅಂದರೆ ನಿಮ್ಮ ಉದ್ವೇಗಕ್ಕೆ ನಿಮ್ಮ ಯೋಜನೆ ಕೂಡ ಕೊಡ್ತಾನೆ ಮತ್ತು ಸಹವಾಸಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ಚಟಗಳಿಂದ ದೂರ ಇರಬೇಕು ಯಾವುದೇ ಸಣ್ಣ ಚಟ ಏನಾಗುತ್ತೆ ನಿಮಗೆ ಉಲ್ಬಲಗಳಾಗುವಂಥ ಸಾಧ್ಯತೆ ಇರುತ್ತೆ ಸೊ ರಾಹುಗೆ ಪರಿಹಾರ ಮಾಡಿಕೊಂಡಷ್ಟು ತುಂಬ ಒಳ್ಳೆಯದು ರಾಹುಗೆ ಇನ್ನೊಂದು ಸರಳ ಸರಳವಾದಂಥ ಪರಿಹಾರ ಅಂದರೆ ಕಪ್ಪು ನಾಯಿಗಳಿಗೆ ಆಹಾರವನ್ನು ಕೊಡೋದು ಸಿಹಿ ಪದಾರ್ಥವನ್ನು ಕೊಡೋದರಿಂದ ರಾಹುವಿನ ಒಂದು ತತ್ವ ಕಮ್ಮಿ ಆಗುತ್ತೆ ಇಲ್ಲ ಅಂದರೂ ಕೂಡ ರಾಹುವಿನ ಲೋಹ ಸೀಸವನ್ನಾಗಿರ್ಬೋದು ಆಗಿರ್ಬೋದು ಇದನ್ನು ನೀವು ಹರಿಯುವ ನೀರಲ್ಲಿ ಒಂದು ನೀರನ್ನೇ ಬಿಟ್ಟರೆ ರಾಹುವಿನ ತತ್ವ ಕೂಡ ಕಮ್ಮಿ ಆಗುವಂಥ ಸಾಧ್ಯತೆ ಇರುತ್ತೆ ಭಾಗ್ಯದಲ್ಲಿ ಶನೇಶ್ವರನ ಶನೇಶ್ವರನ ಆರಾಧನೆ ಮಾಡಿ ಈಶ್ವರನ ಆರಾಧನೆ ಮಾಡಿ ಭಾಗ್ಯೋದಯ ಆಗುತ್ತೆ ಜೊತೆಗೆ ಶುಕ್ರನ ನಿಮ್ಮ ಲಗ್ನಾಧಿಪತಿಯಾದಂಥ ಶುಕ್ರ ಬರುವಂಥ ವರ್ಷದಲ್ಲಿ ಶುಕ್ರನ ಆರಾಧನೆ ಮಾಡಿದ್ರೆ ಇನ್ನೂ ಅದ್ಭುತವಾದಂಥ ಫಲ ಬರುತ್ತೆ ವರ್ಷಾರಂಭದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ ಉಳಿದಂಥ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಇದೆ ಅಂತ ಹೇಳ್ತಾ ಈ ಬರುವಂತಹ ವಿಶೇಷ ವರ್ಷದಲ್ಲಿ ನಿಮಗೆಲ್ಲ ಅನಿಸಿಕೆಗಳೆಲ್ಲ ಈಡೇರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ